पिल्लू, ए पिल्लू, पिल्लिया, पिल्लिया, हे हीरो, पिल्लू हाय अड़पा, पिल्लिया, हाय अड़पा, हाय फ्रेंड्स अनु, ಎಲ್ಲರೂ ಹೇಗಿದ್ದೀರಿ? ಆರಾಮದಿರಿ? ಏನ್ ಮಾಡತ್ತೀರಿ? ನಮ್ಮ ವಿಡಿಯೋ ಇಷ್ಟ ಆದ್ರ ಲೈಕ್ ಮಾಡ್ರಿ. ಬಂದ ನೋಡ್ರಿ ರೇಖಕ್ಕ. ಇಷ್ಟೊತ್ತು ಬರೋದು ಅಕ್ಕ, ನಂದು ಕೆಲಸ ಮಾಡೋದು. ಸರಿ, ಹಾಯ್ ಮಾಡು. ಮನಿ ಅಲ್ಲಿ ಕಾರ್ಯಕ್ರಮ ಎಲ್ಲರೂ ಎರಡು ಚಂದ ಹಾಯ್ ಮಾಡಿರಿ. ಹಾಯ್ ಫ್ರೆಂಡ್ಸ್ ಅಂತ, ಹಾಯ್ ಫ್ರೆಂಡ್ಸ್ ಅಂತ ನಾಲ್ಕು ಮಂದಿ ಮಾಡ್ಯಾರ. ಅಲ್ಲಿ ಒಂದು ಸ್ವಲ್ಪ ಎಲ್ಲರೂ ಕೂತಾರ, ಊಟ ಮಾಡ್ಬೇಕು, ಊಟ ಮಾಡೋದು ಮಾಡ್ಕೊಂಬರಪ್ಪ ಅಂತ ನಾ ಅಂದಿನಿ. ಚಂದ ಹಾಯ್ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್ ಅಷ್ಟು ಮಾಡ್ಯಾರ. ಹೇ ಸ್ನೇಹ ನೋಡ್ರಿ ಎಷ್ಟು ಪೌಡರ್ ಹಚ್ಕೊಂಡ. ಮುಂದಿಂದ ಇಷ್ಟೇ ಇಲ್ಲಿ ಈ ಸೈಡ್ ಇಲ್ಲಿ ಇಲ್ಲಿ ಒಂದ್ ಸ್ವಲ್ಪ ಹೊರಗೊಂಟಿವಿ ರೇಖಾಕ ಪರ್ಚೇಸ್ ಮಾಡೋದದಂತ. ಎಷ್ಟಕ್ಕೊಂದು ಸಾಮಾನು ಪರ್ಚೇಸ್ ಮಾಡ್ತಾಳ. ನಮ್ಮ ಮಾಮಾರು ಬಹಳ ರೊಕ್ಕ ಕಟ್ ಕಳ್ಸ್ಯಾರ. ಅಡಿಬೇಡ ನೋಡ್ರಿ ಹೆಂಗ್ ಮಾಡ್ತಾ. ಸೀನಿಯರ್ ನಮ್ಗ, ಸೀನಿಯರ್ ಎಲ್ಲರಕಿನ್ನ ಸೀನಿಯರ್ ನಮ್ ಖಾನದಾನಿದೊಳಗ ಸೀನಿಯರ್. ದೋ ನಂಬರ್ ಎರಡನೇ ನಂಬರ್ ನೋಡ್ರಿ. ನಾನ್ ಎಷ್ಟ್ ನಂಬರ್? ಅವ್ರ ಇಬ್ರು ಸೇಮ್ ಅರ ನಿನ್ಗೆ. ನಾಲ್ಕನೇ ನಂಬರ್, ಪೈಲದಕ್ಕೆ ಅಮೇರಿಕಾದಾಗ. ಓಕೆ ಫ್ರೆಂಡ್ಸ್, ಈಗ ನಾವು ಸ್ವಲ್ಪ ಹೊರಗೆ ಹೊಂಟಿವಿ. ಏನೇನು ಪರ್ಚೇಸಿಂಗ್ ಮಾಡ್ಕೊಂಬರ್ತೀವಿ ರೇಖಾಕ ಏನೇನು ತಗೋತಾ ಅಂತ ನೋಡೋಮಂತ. ಸೊ ಜೋಡಿಗೆ ಬಾ ಅಂದ್ರು ಹಂಗೆ ಹೊಂಟಿವಿ. ನಾನು ಏನಾದರೂ ಒಂದು ಸ್ವಲ್ಪ ಇಷ್ಟ ಆಯ್ತಂದ್ರೆ ತೊಗೊಂಡು ಬರ್ತೀನಿ. ನಾವು ಅಲ್ಲಿ ಹೋದ್ಮ್ಯಾಗ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ. ಒಂದು ಸ್ವಲ್ಪ ಕಾಮಿಡಿ ಮಾಡ್ತಿರ್ತೀವಿ ನಾವು, ಯಾಕಂದ್ರೆ ನಂದು ಅಕ್ಕಿಂದು ಕರ್ನಾಟಕನೇ ಐತಿ ತವ್ರ ಮನೆ. ಹಂಗಾಗಿ ನಮ್ಮಿಬ್ಬರದು ಒಂದು ಸ್ವಲ್ಪ ಮಾತುಗಳು ಒಂದೇ ಸೇಮ್ ಅನ್ನಿಸ್ತಾವಲ್ಲ, ಹಂಗಾಗಿ ಒಂದು ಸ್ವಲ್ಪ ಫ್ರೀನೇ ಇರ್ತೀವಿ. ಸೀನಿಯರ ಜೂನಿಯರ ಏನು ವಿಚಾರ ಮಾಡೋಕೆ ಹೋಗಂಗಿಲ್ಲ. ಹಂಗಾಗಿ ಏನಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ಇಲ್ಲಿ ಬಂದ್ರೆ ನೋಡ್ರಿ ಇಬ್ರು ಮಕ್ಳು ಅದಾರ ರೇಖಾಕಾಗ. ಸೊ ರೇಖಾಕ ರೇಖಾಕ ಅಂದ್ರೆ ಮನ್ನೆ ವಿಡೋದಾಗ ಅದೆಲ್ಲ ಹೇಳ್ತಿದ್ದೆ, ನಾ ಇಟ್ಟಿ ಕೊಟ್ಟಿದ್ಲಲ್ಲ ಹೊಲದಿಟ್ಟಿನಿ, ಮರ್ದಿನೇ ಬರ್ತೀನಿ ಅಂತೇಳಿ. ಇವತ್ತು ಬಂದ ನೋಡ್ರಿ, 5 ದಿನ ಆಯ್ತು, ಪರವಾಗಿಲ್ಲ. ಓಕೆ, ಅವರಿಬ್ಬರು ಮಕ್ಕಳು ಇಲ್ಲಿದಾರ ನೋಡ್ರಿ. ಅವ ಮಮ್ಮಿ ಜರಾಕ್ಸ, ರೇಖಾಕನ್ಗ ತಿನ್ನದನ. ಇವ ಪಪ್ಪನ ಜರಾಕ್ಸ, ನಮ್ಮ ಮಾಮರಂಗನೇ ಅದನ. ಸೊ ಮಾಮರ್ನು ಮತ್ತೊಂದ್ಸರಿ ಪೆಟ್ಟಿ ಮಾಡಿಸ್ತೀನಿ. ನೋಡಿರಿ ಆಲ್ರೆಡಿ ಯಾರು ಏನು ಅಂತೇಳಿ ಗೊತ್ತಿಲ್ಲ, ಭಾಳಷ್ಟು ಜನರು ಅದಾರ ನಮ್ಮ ಫ್ಯಾಮಿಲಿಯಾಗ. ಹಂಗಾಗಿ ಓಕೆ ಫ್ರೆಂಡ್ಸ, ಸೊ ಮಾತಾಡೋದು ಸಾಕು, ಹೋಗೋನಂತ. ಅಲ್ಲಿ ಹೋಗ್ಮಾಗ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ. ಇನ್ನೂ ಒಂದು ಸ್ವಲ್ಪ ಮಾತಾಡೋದೈತೆ. ಸೊ ಅರ್ಜೆಂಟ್ಲಿ ವಿಡಿಯೋ ಸ್ಟಾರ್ಟ್ ಮಾಡಿದೆ, ಮುಂಜಾನೆ ಸುಟ್ಟು ವಿಡಿಯೋ ಮಾಡೋದಕ್ಕಾಗಿಲ್ಲ. ಹಂಗಾಗಿ ಬಂದ್ಮ್ಯಾಗ ಒಂದು ಸ್ವಲ್ಪ ಮಾತಾಡೋದು ಅದು ಮಾಡೋಣಂತ. ಈಗ ಹೋಗಿ ಬರ್ತೀವಿ ಬರ್ರಿ. ಏ ಸಕೋಶ್ ಬಿಲ್ಲು ಬಾ ಅಣ್ಣ, ಮಮ್ಮಿಗ ಕರ್ಕೊಂಬಾರಲ್ಲ ಅವ್ರಿಗ. ಕುಂಡ್ರಲ್ ಬಿಡು ಹೋಲಕ್ಕ, ದಿನ ಮನೆಗೆ ಕುಂಡ್ರತಾರ ಬ್ಯಾಸರತ್ತು. ಅವ ಕುಂಡ್ರತಾನಂತ ಸರ್, ನಾವು ಹೋಗರ್ ಬಾ ಸಲ್ಮ. ಅವ ಹೋದ್ ನೋಡ್ ಪಿಲ್ಲ ಮುಂದ ಬಾ, ಮುಂದೆ ಹೋಗ್ತಾನ ಬರ್ತಾರ ಬಾ. ಚಿನ್ನ ಆಡತ್ತ ನೋಡ್ರಿ, ಇಲ್ಲೇ ಚಿನ್ನಿಯರ್ ಮನೆ ಇದೆ ನೋಡಿ. ಚಲ್ ನಡಿ ಬಾ ಕೈತಾ. ಏ ಚಿನ್ನಿಯ ಹಾಯ್ ಮಾಡು. ಇಲ್ರಿ ಸ್ವಲ್ಪ ನವೆ ಬೇಡ್ದಾಗ ಹೊಂಟಿದ್ದು, ನವೆ ಬೇಡ್ರಿ. ಏ ಚಿನ್ನಿಯ ನಿಕಿತಾ ಹಾಯ್ ಮಾಡು. ಹಾಯ್ ಮಾಡು. ನಿಕಿತಾರ ಮನಿ ನೋಡ್ರಿ ಚಿನ್ನ, ನಿಕಿತಾರ ಮನಿ. ಎಮ್ಮೆ ಅದ ನೋಡಿ ಇಲ್ಲಿ ಏನಂದಿ. ಈ ಕಡೆ ಹೋಗ ನಾನು ಎಲ್ಲಿಗೆ ಎಲ್ಲಿಗೆ ಎಂತ ಬಟ್ಟಿ ಹೋಗಿಕ್ ಬಟ್ಟಿ ಎಲ್ಲ.
ಕಲರ್ ನಿಂಜಾ ನಾಪಾಜ ದಿವ್ಯ ಓ ಇವರ ರಿಕ್ಷಾ ಮೇಲೆ ನಿಂಜಾ ನಾಪಾಜ ಹಾಯ್ ಇದ್ದ ಬರಲ್ಲ ಮಾರ್ ಹಿಂಗ ತಲಗೆ ಮಾರ್ಬೇಡ ಹೊರಕೋತನಡ ಎಲ್ಲರೂ ಕಲ ಹೇಳ್ತೀನಿ ನಾನು ಫ್ರೆಂಡ್ಸ್ ನೋಡಿ ನಾವು ಈಗ ಬಂದೀವಿ ಬರೋದ್ ಲೇಟ್ ಆದ್ ಫ್ರೆಂಡ್ಸ್ ಬಂದ್ಬಿಟ್ಟು ನಾನು ತಡ ಮಾಡಲಿಲ್ಲ ಅರ್ಬೇದ್ನದನ್ನೆಲ್ಲ ಚೇಂಜ್ ಮಾಡಿ ಸೋ ಕಸದೆಲ್ಲ ಊರ್ದು ಫ್ರೆಶ್ ಅಪ್ ಆಗಿ ದೇವ್ರಮ್ಮನ ದೀಪ ಅದನ್ನೆಲ್ಲ ಹಚ್ಚಿ ಚಾ ಮಾಡ್ಕೋಬೇಕಂದ್ವಿ ಸೊ ಚಾ ಮಾಡೋ ಟೈಮ್ನು ಆಗಿದ್ದಿಲ್ಲ ಹಂಗಾಗಿ ಡೈರೆಕ್ಟ್ ಒಂದು ಸ್ವಲ್ಪ ಏನಾದರೂ ಅಡುಗೆ ಮಾಡಿದಾರೆ ಅಂತೇಳಿ ನಮ್ಮ ಯಜಮಾನರು ಒಂದು ಸ್ವಲ್ಪ ಅವ್ರಿಗೇನೋ ಕೆಲಸ ಐತೆ ಅಲ್ಲೇ ಬರುತ್ತೆ ಊಟ ಮಾಡ್ಕೊಂಡು ಬರ್ತೀನಿ ಅಂತಂದ್ರೆ ಅವರು ಹಂಗಾಗಿ ನಾವು ಅದೀವಿ ಏನಾದರೂ ಮಾಡ್ಕೋಬೇಕಾ ಮುಂಜಾನೆ ನೀರು ಬಂದಿದ್ದು ಲಗುಟ್ಟೆ ಇದ್ದಿದ್ವಿ ಮೊಕೋ ಪಿಲ್ಲುಗೆ ನಿದ್ದೆ ಮಾಡಿಸೋದನ್ನೇ ಆಗಿಲ್ಲ ಮೊಕ್ಕೋಸಿದ್ದಿಲ್ಲ ಅವನ್ನ ಯಾಕಂದ್ರೆ ಸ್ವಲ್ಪ ಸಂಜೆ ಮಾಡಿ ಹೊರಗಡೆ 4:30 ಎದುರು ಸುಮಾರು ಹೋಗ್ಬೇಕಂತೇಳಿ ಪ್ಲ್ಯಾನಿಂಗ್ ಇತ್ತಲ್ಲ ಹಂಗಾಗಿ ಮೊಕ್ಕೋಸ್ಲಿಲ್ಲ ದಿನ 2:30 ಗಂಟೆಗೆ ಹಿಂಗೆ ಒಂದೊಂದು ಸರಿ ಮಕ್ಕೋತಿರ್ತಾನವ ಮಕ್ಕೊಂಡಂದ್ರೆ ಅರ್ಧ ನಿದ್ದೆಗೆ ಗಬ್ಬಿಸ್ಕೊಂಡು ಕರ್ಕೊಂಡು ಹೋದ್ರೆ ಭಾಳ ಕಿರಿಕಿರಿ ಮಾಡ್ತಾನ ಮೂಡಿನ ಒಂದು ಸರಿ ಇರಂಗಿಲ್ಲಲ್ಲ ಹಂಗಾಗಿ ಮುಕ್ಕೋಶ ಎಲ್ಲ ಹಂಗೆ ಆಡ್ಕೋತಾ ಇದ್ದಾವ ಒಂದು ಜೊತೆ ನಾಲ್ ಮಲ್ಕೊಂಡ್ರೆ ಭಾಳ ತಾನೆ ಮಕ್ಕೋತಾನ ನಂದು ಒಂದು ಸ್ವಲ್ಪ ಕೆಲಸ ನೀರ್ತು ಹೋಗೋದು ನೀರ್ತಲ್ಲ ಹಂಗಾಗಿ ಲಗುಟ್ ಕೆಲಸ ಮಾಡ್ಕೊಂಡ್ರೆ ಆಯಿತು ಹೋಗಿ ಬಂದ್ಮೇಲೆ ಕೆಲಸ ಮಾಡೋಕ್ಕೆ ಬೇಸರ ಆಗುತ್ತೆ ಈ 3-4 ದಿವಸದಿಂದ ನೋಡಿರಿ ನೀವು ಕೆಲಸನೇ ಕೆಲಸದವ ಹಬ್ಬಿಂದು ಎಲ್ಲ ಮಾಡಕ್ಕತ್ತಿದ್ದೀವಲ್ಲ ಹಂಗಾಗಿ ಮತ್ತು ಅಲ್ಲಿ ಹೋಗಿ ನಾವು ಯಾವ ಪ್ಲೇಸಿಗೆ ಹೋಗಿದ್ದಿಲ್ಲ ಅಲ್ಲೆಲ್ಲ ವೀಡಿಯೋ ಮಾಡ್ಕೋಬೇಕಂತಂದ್ರೆ ಹಬ್ಬದ ಸೀಸನ್ ಅಲ್ಲ ಈಗ ಎಲ್ಲ ಕಡೆ ರಶ್ ಇತ್ತು ಫ್ರೆಂಡ್ಸ್ ಒಂದೇ ಅಂತಲ್ಲ ಎಲ್ಲ ಕಡೆ ಅರ್ಬಿ ಅಂಗಡಿ ಆಗಿರ್ಬೋದು ಈಗ ಚಾಟ್ ಈ ಸಂಜೆ ಟೈಮ್ ಆಗೈತಲ್ಲ ಹಾಗಾಗಿ ಸೊ ಚಾಟ್ ತಿನ್ನೋರು ಆಗಿರ್ಬೋದು ಚಾಟ್ ಹಿಂಗೆ ಫಾಸ್ಟ್ ಫುಡ್ ತಿನ್ನೋರಾಗಿರ್ಬೋದು ಅಲ್ಲೆಲ್ಲ ಆಲಿನ ಒಂದು ಸಿಗುತ್ತೆ ಅಂತ ಹೇಳ್ಬೋದು ಅಲ್ಲಿ ಹೋಗಿದ್ವಿ ಹಾಗಾಗಿ ಭಾಳ ಅಂದ್ರೆ ಭಾಳ ರಶ್ ಇತ್ತು ಪಿಲ್ಲು ಸ್ನೇಹ ಅವರು ಮಕ್ಕಳು ಇದ್ರಲ್ಲ ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ ಒಂದು 2-3 ಸರಿ ಹೋದಂಥ ಟೈಮ್ದಾಗ ವೀಡಿಯೋ ಮಾಡಿ ನಾನು ಸೊ ಹಳೆ ವೀಡಿಯೋ ನೋಡಿರಿ ಕಮ್ಯುನಿಟಿ ಪೋಸ್ಟ್ರೊಳಗೆ ಹಾಕಿರ್ತೀನಿ ಫ್ರೆಂಡ್ಸ ಸೊ ಕಮ್ಯುನಿಟಿ ಪೋಸ್ಟ್ನೊಳಗೆ ಹಾಕಿದಂಥ ಟೈಮ್ದೊಳಗೂ ಆ ವೀಡಿಯೋಗೂ ನೋಡಿರಿ ಹಳೆ ವೀಡಿಯೋ ನಿಮ್ಗೆ ನೋಡೋಕೆ ಸಿಗ್ತೈತಿ ಯಾರೆಲ್ಲ ನೀವು ಹಳೆ ವೀಡಿಯೋನ ನೋಡ್ಕೊತಾ ನನ್ನ ಫಾಲೋವರ್ಸ್ ಆಗಿ ಇರಲಿಲ್ಲ ಫಾಲೋವರ್ ಆಗಿ ಆ ಫಾಲೋವರ್ಸ್ ಇದ್ದವ್ರಿಗೆಲ್ಲರಿಗೂ ಗೊತ್ತಿರುತ್ತೆ ಯಾರೆಲ್ಲ ಈಗ ಹೊಸ್ದಾಗಿ ಜಾಯ್ನ್ ಆಗಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಹೊಸ್ದಾಗಿ ವೀಡಿಯೋ ನೋಡೋಕತ್ತಿರಲ್ಲ ಹಂಗೆ ಅಂಥವ್ರಿಗೆ ಒಂಥರ ಖುಷಿ ಅನಿಸುತ್ತೆ ಅಂತಲೇ ಹೇಳ್ಬೋದು ನನ್ನ ಸ್ವಲ್ಪ ನಮ್ಮ ತೋರ್ ಮನೆಗೆ ಹೋದಂಥ ಟೈಮ್ದಾಗೂ ಒಂದು ವೀಡಿಯೋ ಮಾಡಿರೋದು ನಿಮ್ಗೆ ಒಂದು ಸರಿ ಥರ ಚೇಂಜ್ ಸಿಗ್ತೈತಿ ಅಲ್ಲಿ ವಾತಾವರಣನ ನೋಡೋಕೆ ಸಿಗ್ತೈತಿ ಹಂಗಾಗಿ ಅಂಥ ವೀಡಿಯೋಗಳನ್ನು ಹಳೆ ವೀಡಿಯೋಗಳನ್ನು ಕಮ್ಯುನಿಟಿ ಪೋಸ್ಟ್ನಾಗ ಹಾಕಿದಂಥ ಟೈಮ್ದೊಳಗೆ ಪ್ಲೀಸ್ ವೀಡಿಯೋನ ನೋಡಿರಿ ಸಪೋರ್ಟ್ ಮಾಡಿರಿ ಈ ವೀಡಿಯೋದ ಬಗ್ಗೆ ನಿಮ್ಗೆ ಹೆಂಗೆ ಅನಿಸುತ್ತೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ ಹಾಗೆ ಇನ್ನೊಂದೇನು ನಮ್ಮ ಮುಕ್ಕೋಣ ನೋಡಿರಿ ನಮ್ಮ ಪಿಲ್ಲು ಈಗ ನಿನ್ನೆ ವೀಡಿಯೋದೊಳಗೆ ಕಮೆಂಟ್ ಹಾಕಿದ್ರಿ ಸೊ ಇಲ್ಲ ನೀವು ಎಲ್ಲ ಈ ರೀತಿ ಎಲ್ಲ ಬಿಸಿ ಎಣ್ಣೆದು ಕೆಲಸ ಅಡುಗೆ ಕೆಲಸ ಅದೆಲ್ಲ ಮಾಡಬೇಕಂದ್ರೆ ಪಿಲ್ಲು ಬಾಜುಕನೇ ಇರ್ತಾನೆ ಮತ್ತು ಬಿದ್ದನಂದ್ರೆ ಅವನಿಗೇನು ಏನಾದರೂ ಪೆಟ್ಟಾಯಿತು ಸ್ಕಿನ್ ಹಾಜುಕಿರ್ತೈತಿ ನಿಮಗೂ ಪ್ರಾಬ್ಲಮ್ಮು ಅವನಿಗೇನು ತೊಂದರೆ ಆ ರೀತಿ ಎಲ್ಲ ಕಮೆಂಟ್ ಹಾಕಿದ್ರು ಸೊ ಎಷ್ಟೆಲ್ಲ ಕಾಳಜಿ ಮಾಡಿ ಕಮೆಂಟ್ ಹಾಕ್ತೀರಿ ಈ ರೀತಿ ಎಲ್ಲ ಫುಲ್ ವೀಡಿಯೋ ನೋಡಿದವ್ರಿಗೆ ಅದೆಲ್ಲ ಅರ್ಥ ಆಗಿರ್ತೈತಿ ಹಂಗಾಗಿ ನಿಮ್ಗೆ ಯಾವಾಗಲೂ ನಾನು ಈ ರೀತಿ ಕಮೆಂಟ್ ಹಾಕಿದ್ರಲ್ಲ ಸೊ ಅದನ್ನ ನೋಡಿ ಖುಷಿನೇ ಆಯಿತು ಮತ್ತು ನಾನು ಇಲ್ಲ ನಾನು ಜೊತೆಗೆ ಇರ್ತೀನಿ ಸೊ ವೀಡಿಯೋ ಸ್ನೇಹ ಮಾಡ್ತಿರ್ತಾಳೆ ನಾ ಬಾಜುಕಿನೇ ಇರ್ತೀನಿ ಸೊ ನೋಡೋಂಥ ಟೈಮ್ದೊಳಗು ಹಂಗೆ ಅನಿಸ್ತಿರ್ತೈತಿ ಮಕ್ಕಳನ್ನ ಎಲ್ಲ ಹ್ಯಾಂಡಲ್ ಮಾಡಬೇಕಂದ್ರೆ ಮತ್ತು ಎಲ್ಲ ಥರನೂ ಇದೆ ಮಾಡ್ತಿರ್ತಾರೆ ಅವರನ್ನು ಕರ್ಕೊಂಡು ಕುಂದಿರ್ತೀವಿ ಕಂದ್ರಂಥ ಟೈಮ್ದಾಗ ಕುಂದಿರ್ತೀವಿ ಬೆದರಿಸ್ತೀನಿ ಕಮೆಂಟ್ದಾಗೂ ಹೇಳಿದ್ರಿ ಸ್ವಲ್ಪ ಪಿಲ್ಲು ಗಂಜಿಕೆ ಇಡ್ರಿ ಬೆದರಿಸಿರಿ ಅಂತೇಳಿ ಇನ್ನೂ ಸಣ್ಣವಾದನ ಹಾಗಾಗಿ ಭಾಳ ಅಪರೂಪ ಎಲ್ಲರಿಗೂ ಬೆದರಿಸ್ತೀವಿ ಬೆದರಿಸೋಂಥ ಟೈಮ್ದೊಳಗೂ ನಾನು ಬೆದರಿಸ್ತೀನಿ ಭಾಳ ಅಂದ್ರೆ ಭಾಳ ಗದರಿಸ್ತೀನಿ ಇಲ್ಲ ಪ್ರೀತಿ ಮಾಡೋ ಟೈಮ್ದಾಗೂ ಮಾಡ್ತಿರ್ತೀನಿ ಕೇಳೋದಿಲ್ಲ ಎಲ್ಲಿ ಹೋಗೋಕೆ ಹೊರಗೆ ಜಾಗೂ ಇಲ್ಲ ನಾನು ಇನ್ನೊಂದೇನು ಅಂತಂದ್ರೆ ನನ್ನ ಒಳಗಿನ ಮನೆಯದಷ್ಟೇ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ ನನ್ನ ಮನೆ ಒಳಗಿಂದ ನನ್ನ ವಸ್ತಿವರೆಗಿಂದ ನಿಮ್ಮ ಜೊತೆ ನಾನು ಜಾಸ್ತಿ ಶೇರ್ ಮಾಡ್ಕೊಂಡಂಗಿಲ್ಲ ಮಾಡ್ಕೊಂಡು ಇಲ್ಲ ಇಲ್ಲಿವರೆಗೂ ಅದಕ್ಕೊಂದು ಕಾರಣ ಐತಿ ನಾನು ಯಾಕೆ ನನ್ನ ಮಸ್ಲಿ ಹೊರಗಿಂದು ನಂದೆಲ್ಲ ನನ್ನ ಸುತ್ತಮುತ್ತಲಿನ ವಾತಾವರಣ ಯಾಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳಿಲ್ಲ ಅಂತ ಹೇಳೋದಕ್ಕೂ ಅದಕ್ಕೊಂದು ಕಾರಣ ಐತಿ ಅದಕ್ಕೆ ಆ ಕಾರಣದಿಂದಾಗಿ ನಾನು ನಿಮ್ಮ ಜೊತೆಗೆ ಹೊರಗಿಂದು ಶೇರ್ ಮಾಡ್ಕೊಳಂಗಿಲ್ಲ ಅವ್ರು ಏನು ಮಾಡಿದ್ರು ಮನೆ ಒಳಗೇ ಮಾಡಬೇಕು ಇವೇನು ಕಾಟ ಇಟ್ಟೀವಿ ಇರೋದನ್ನೇ ಒಂದು ರೂಮ ಅಲ್ಲೇ ನಡ್ಬಾರ್ಕೊಂದು ಸಿಂಗಲ್ ಇಟ್ಟಂಗಿ ಥರ ಕಟ್ಕೊಂಡು ಅದ್ರ ಬಾಜುಕನೇ ಕಿಚನ್ ಕಟ್ಟಿ ಮಾಡ್ಕೊಂಡಿವಿ ಒಳಗೇನು ಏನಾಗಂಗಿಲ್ಲ ಅಂತೇಳಿ ನಾನು ನಿನ್ನೆ ವಿಡಿಯೋದೊಳಗನ್ನು ಹೇಳೀನಿ ಎಲ್ಲ ಇಲ್ಲೇ ತಂದು ಮಾಡ್ತೀವಿ ಅಂತೇಳಿ ಅಲ್ಲಿ ಗಾಳಿ ನೋಡೋಂಗಿಲ್ಲ ಮತ್ತು ಅದು ಹತ್ತಿನೂ ಜಾಗ ಐತಿ ಮತ್ತು ಎಲ್ಲ ಈ ಕಡೆ ಆ ಕಡೆ ಸಾಮಾನು ಅದಾವಲ್ಲ ಫ್ರೆಂಡ್ಸ್ ಹಂಗಾಗಿ ಒಳ ಮಾಡೋಂಗಿಲ್ಲ ಏನೇ ಮಾಡಿದ್ರು ಈ ವರ್ಷ ಅಂತಲ್ಲ ವರ್ಷ ಏನೇ ಮಾಡಿದ್ರು ಇಲ್ಲೇ ತಂದನೇ ಮಾಡ್ತೀವಿ ನಾವು ಮತ್ತು ಇಲ್ಲಿ ಸ್ವಲ್ಪ ಜಾಗೂ ಅಡಲ್ ಆಗ್ತೈತಿ ಇರೋದೆ ಇಲ್ಲಿ ಇಷ್ಟು ಜಾಗ ದೊಡ್ಡ ಜಾಗ ಅಂದರೆ ಇಲ್ಲಿಷ್ಟೇ ಅಲ್ಲೆಲ್ಲ ಒಳಗಟ್ಟಿದ್ದು ರೀ ಫ್ರಿಜ್ ಮತ್ತು ಕಿಚನ್ ಕಟ್ಟಿ ದೇವ್ರ ಜಗಲಿ ಕುಡಿಯೋ ನೀರಿಂದು ಟಾಕಿಗಳು ಇಲ್ಲ ಬ್ಯಾರಲ್ಲ
ಹಿಂಗಾಗಿ ಅಲ್ಲೇನು ಜಾಗ ಸಾಲಂಗೇನಿಲ್ಲ, ಸಸ್ವಲ್ಪ ಐತಿ. ನಿಂತು ಮಾಡೋಕ್ಕೂ ಟೈಮ್ ಭಾಳ ಹಿಡಿತೈತಿ, ಹಾಗಾಗಿ ನಿಂತು ಮಾಡೋಕ್ಕೂ ಆಗಂಗಿಲ್ಲ, ಕಾಲೆಲ್ಲ ಸೋತು ಬರ್ತಾವ. ಅದಕ್ಕೆ ಎಲ್ಲ ತಂದು ಇಟ್ಟಿರ್ತೀನಿ. ಮಕ್ಕಳಂದ್ರೆ ಹಿಂಗೆ ನೋಡ್ರಿ, ಒಂದೊಂದು ಸರಿ ಖಾಲಿ ಟೈಮ್ದಾಗ ಆಡ್ತಿರ್ತಾರೆ, ಟೈಮ್ ತೊಂದರೆ ಕೊಡಂಗಿಲ್ಲ. ಅದು ಮಾಮೂಲಿ ದಿನದೊಳಗೆ ಏನು ಅನ್ಸಂಗಿಲ್ಲ. ಇಂಥವು ಏನಾದರೂ ಮಾಡ್ಬೇಕಂದ್ರೆ ಅವ್ರಿಗೊಂದೇನೋ ಕ್ಯೂರಿಯಾಸಿಟಿ ಇರ್ತೈತಿ, ಏನೋ ಮಾಡಕತ್ತಾಳ ನಮ್ಮಮ್ಮೆ ಅಂತೇಳಿ ಬರ್ತಾರೆ. ಎಲ್ಲಿ ಕಳಿಸೋದಕ್ಕೂ ಆಗಂಗಿಲ್ಲ. ಬೇರೆ ಕಡೆ ಆಡೋರು ಅಂದ್ರೆ ಆ ಟೈಮ್ದಾಗ ಅವ್ರು ಹೋಗಂಗಿಲ್ಲ, ಗದರಿಸ್ತೀನಿ ನಿಮ್ಗೆ. ಆಮೇಲೆ ವೀಡಿಯೋ ಬಂದ್ ಮಾಡ ಸುಮ್ಮ ಆಗ್ತಾನೆ. ಒಂದೊಂದು ಸರಿ ವೀಡಿಯೋ ಸ್ಟಾರ್ಟ್ ಮಾಡಿದ್ಬಿಟ್ಟೆನ ಮಕ್ಕಳು ಎಲ್ಲರ ಮನೆಗೆ ಇದೇ ರೀತಿ ಮಾಡ್ತಾರೆ ಅಂತ ಅನ್ಕೋತೀನಿ. ಫೋನ್ ಬಂದುಬಿಟ್ಟೆನ, ಇಲ್ಲ ನಾವು ಏನಾದರೂ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡೋಂಥ ಟೈಮ್ದಾಗ ನಾವು ಯಾರ್ದಾರ ಮನೆಗೆ ಹೋಗ್ಕೋತೀವಿ. ಎಲ್ಲವಾಗದ್ರು ನಾನು ಇಲ್ಲಿ ಹೋಗಲ್ಲ ಹೆಚ್ಚು, ಇಲ್ಲಿ ಆಜು ಬಾಜುಕೂ ಹೋಗ್ಕೊಂಡ್ರಲ್ಲ ಕಮ್ಮಿ. ಮನೆಗನೇ ಕೆಲಸ ನನಗೆ, ಮನೆ ಕೆಲಸ, ವೀಡಿಯೋ ಕೆಲಸ, ಸ್ನೇಹ ಹೋಮ್ವರ್ಕ್ ಮಾಡಿಸೋದು, ಇದ್ರೊಳಗೇ ಟೈಮ್ ಹೋಗ್ಬಿಡ್ತೈತಿ. ನನಗೆ ಟಿ ವಿ ನೋಡೋಕ್ಕೂ ಟೈಮ್ ಸಿಗಲ್ಲ. ಒಂದೊಂದು ಸರಿ ಎಲ್ಲೋ ಇಲ್ಲಿ ಹೋಗೋದ್ರೂ ಸುಮ್ಮ ಭಾಳ ಬೇಸರಾಗಿ ವೀಡಿಯೋ ಕೆಲಸ ಅದೆಲ್ಲ ಲಘು ಲಘು ಮುಗೀತಂದ್ರೆ ಮುಗ್ದಿತ್ತು ಅಂತಂದ್ರೆ ಒಂದು ಗಳಿಗೆ ಯಾವಾಗಲೂ ಹೋಗಿ ಕುದ್ದಿರ್ತೀನಿ. ಇಲ್ಲೇ ಬಾಜು ಮನೆದೊಳಗದೆಲ್ಲ ಎಲ್ಲ ನಮ್ಮ ಮನೆಗಳೇ ಅದಾವೆ ಇಲ್ಲಿ. ಆವಾಗ ನಮ್ಮ ಜೊತೆಗೆ ಬರೋದು, ನಮ್ಮನ್ನು ಕುತ್ತಲ್ಲೇ ಕೊಂಡಿರೋದು. ಒಂದು ಸ್ವಲ್ಪ ಬೋರಿ ಇಲ್ಲಿ ಕೂತೀನಿ, ಟೈಮ್ ಪಾಸ್ ಆಗಲಾಗೈತಿ, ಬ್ಯಾಸ ಆಗೈತೆ ಅಂದ್ರೂ ನಮ್ಮ ಜೊತೆಗೇ ಬರೋದು. ಈ ರೀತಿ ಮಾಡ್ತಿರ್ತಾರೆ ಎಲ್ಲ ಮಕ್ಕಳು, ಇದೇ ರೀತಿ ಮಾಡ್ತಾರೆ ಅಂತೇಳಿ ನಾನು ಅನ್ಕೋತೀನಿ ಫ್ರೆಂಡ್ಸ್. ಸೊ ಯಾರೂ ಗಾಬರಿ ಆಗಬೇಡ್ರಿ, ಎಲ್ಲರೂ ನಮ್ಮ ಬಗ್ಗೆ ಕಾಳಜಿ ತೋರಿಸೋದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವೇ ಅಂತ ಅಲ್ಲ, ಮಮ್ಮಿನ ವಿಡಿಯೋ ನೋಡಿದ್ರು, ನಿನ್ನೇನು ಫೋನ್ ಮಾಡಿದ್ರು, ಇವತ್ತಿನ ಫೋನ್ ಮಾಡಿದ್ರು, ನಿನ್ನ ಮಗನಿಗೆ ಹಗ್ಗ ಕಟ್ಟಿ ಕಾಲು ಕಟಕಲ್ಲಿ ಕಟ್ಟಿ ಹಾಕವ, ಎಷ್ಟು ಕಿಡಿಗೆತನ ಮಾಡ್ತಾನೆ, ಬಿಸಿ ಎಣ್ಣೆ ಅದೆಲ್ಲ ಇರ್ತೈತಿ, ಹುಷಾರು ಅಂತೇಳಿ. ನಿನ್ನ ಮಗನಿಗೆ ಕಟ್ಟಾಕಂತ ಮಮ್ಮಿ ಅದೇ ಹೇಳಕ್ಕತ್ತಿದ್ರ. ಸೊ ಹೆಣ್ಮಕ್ಳು ಅಷ್ಟೊಂದೇನು ಕಿಡಿಗೇಡ್ತನ ಮಾಡಂಗಿಲ್ಲ, ನಮ್ಮ ಸ್ನೇಹ ಅಷ್ಟೊಂದೇನು ಮಾಡೇ ಇಲ್ಲ. ನಮ್ಮ ಪಿಲ್ಲಿನೇ ಒಂದು ಸ್ವಲ್ಪ ಹೆಚ್ಚಿಗೆ ಮಾಡ್ತಾನ, ಸಣ್ಣ ಅದಾನಿಲ್ಲ, ಹಂಗಾಗಿ ಹಂಗೆ ಮಾಡ್ತಾನ. ಇನ್ನೊಂದು ಸ್ವಲ್ಪ ದಿನ ಹೋಗಲಿ, ಏನು ಸೆಕೆಂಡ್ ಆಪ್ಷನ್ನೇ ಇಲ್ಲ ನಮಗೆ, ಹಂಗಾಗಿ ಅದಕ್ಕೆ ನಾನೇನು ವ್ಯವಸ್ಥೆಯನ್ನು ಮಾಡೋಕ್ಕೆ ಹೋಗಿಲ್ಲ. ಇನ್ನೂ ಒಂದು ಸ್ವಲ್ಪ ರವೆ ಉಂಡೆ ಅದು ಮಾಡಬೇಕಂತ ಅಂದ್ಕೊಂಡಿದ್ದೆ, ಏನು ಮಾಡೋಂಗಿಲ್ಲ ಫ್ರೆಂಡ್ಸ್. ನನಗೂ 3-4 ದಿನ ಹೆಚ್ಚು ಕೆಲಸ ಮಾಡಿದ್ರು ನನಗೂ ಅದು ಶರೀರ ಸಾಥ್ ಕೊಡೋಂಗಿಲ್ಲ, ಯಾಕೆ ಏನು ಅಂತೇಳಿ ಡೀಟೇಲ್ ಏನೂ ಹೇಳಂಗಿಲ್ಲ. ಹೋಗಲಿ, ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಏನಾದರೂ ಶೇರ್ ಮಾಡ್ಕೊಂಡಂದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್. ನಾನು ಈಗ ಮತ್ತೇನು ಮಾಡೋಕ್ಕೆ ಹೋಗಲ್ಲ ದೀಪಾವಳಿ ಹಬ್ಬದ, ಯಾಕಂದರೆ ಎಲ್ಲ ಒಮ್ಮೆ ಮಾಡಿಟ್ಟು ಒಮ್ಮೆ ತಿನ್ನೋದಂದ್ರೆ ಅದನ್ನೂ ಆಗಲ್ಲ ಇದನ್ನು ಆಗಲ್ಲ. ಮಾಡಿದ್ದೆಲ್ಲ ಭಾಳ ದಿನ ಕೂತು ಹಂಗೆ ಇವೆಷ್ಟನ್ನು ಆಗೋ ಚಾನ್ಸೂ ಭಾಳ ಸರಿ ಇರ್ತೈತಿ. ಇನ್ನು ನಾದಿಂದೇರೂ ಬರೋರು ಅದಾರೆ, ಅವ್ರಿಗೆ ಒಂದು ಸ್ವಲ್ಪ ಇರೋ ಒಂದು ಸ್ವಲ್ಪ ಕಟ್ಟಕ್ಕಂತರೂ ಮಾಡೀನಿ, ಏನೂ ಮಾಡೇ ಇಲ್ಲ ಅನ್ನಂಗೂ ಇಲ್ಲ. ಭಾಳ ಮಾಡ್ತಿದ್ದೀವಿ ನಾವು ಶೇಂಗ ಉಂಡಿ ಮಾಡೋದು, ರವೆ ಲಾಡು, ಬೇಸನ್ ಉಂಡಿ, ಇನ್ನು ಭಾಳ ಅಂದ್ರೆ ಭಾಳ ಇದ್ದವು. ಸೊ ಅವನ್ನೆಲ್ಲ ಮಾಡ್ಬೇಕಂತಂದ್ರೆ ತಿನ್ನೋಕ್ಕೂ ಜಾಸ್ತಿ ಅವಾರ್ಡ್ ಇರಬೇಕು, ಅಂದರೆ ಇಷ್ಟನೇ ಇರಬೇಕು, ಇಷ್ಟ ಇರ್ತೈತಿ. ಮಾಡಬೇಕಂದ್ರೆ ಈ ರೀತಿ ಮಕ್ಕಳು ಕಷ್ಟ ಕೊಡ್ತಾರೆ ನೋಡ್ರಿ, ಅದಕ್ಕೋಸ್ಕರ ಮತ್ತೇನು ಮಾಡೋಂಗಿಲ್ಲ ಫ್ರೆಂಡ್ಸ್. ಈಗಾಯಿತು, ನೀವು ಹೇಳಿದ್ರಿ ವೀಡಿಯೋ ನೀವು ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಆದ್ರೆ ಸೊ ಕೇರ್ಫುಲ್ ಆಗಿ ಪಿಲ್ಲು ನೋಡ್ಕೋರಿ, ವೀಡಿಯೋ ಮಾಡ್ರಿ ಅಂತೇಳಿ. ಆಯ್ತಲ್ಲ, ಈಗ ಸ್ವಲ್ಪ ಶಂಕರ್ಪಾಳೆ ಮಾಡೀವಿ, ಸ್ವೀಟ ಶಂಕರ್ಪಾಳೆ ಮತ್ತು ಬೇಸನ್ ಲಾಡು, ಒಂದು ಸ್ವಲ್ಪ ಚಕ್ಲಿನು ಮಾಡೀನಿ. ಆಯಿತು, ಮಂಡಾಳ ಅಂದರೆ ಮುರ್ಮುರಿ ಚೂಡ ಇನ್ನೊಂದು 2 ದಿನ ಬಿಟ್ಟು ಮಾಡ್ತೀನಿ. ನಾಳೆಗೆಲ್ಲ ಒಂದು ಸ್ವಲ್ಪ ಉಳ್ಳಾಗಡ್ಡೆ ಅದೆಲ್ಲ ಹೋಳಿ ಬಿಸಿಲಿಗೆ ಒಣಗಿಸ್ತೀನಿ ಚೂಡಕ್ಕೆ ಹಾಕಕ್ಕೆ. ಭಾಳ ಥರ ಮಾತಾಡಿದೆ ಅಂತೇಳಿ ಕಾಣಿಸ್ತಿದ್ದೆ ಫ್ರೆಂಡ್ಸ್. ಸೊ ಇವೋ ಬಂದ ಮ್ಯಾಗ ರೇಖಾಕ ಏನು ತೊಗೊಂಡ್ರು, ನಾನೇನು ತೊಗೊಂಡೀನಿ ಅಂತೇಳಿ ನಿಮ್ಮ ಜೊತೆಗೆ ಈಗ ನಾನು ತೋರಿಸ್ತೀನಿ. ನಿಮ್ಗೆ ಹೆಂಗೆ ಅನಿಸುತ್ತೆ ಅಂತೇಳಿ ಹಂಗೆ ಕಮೆಂಟ್ ಮಾಡಿ ಹೇಳ್ರಿ. ಇವ್ರು ನೋಡ್ರಿ, ಚಿನ್ನೆ ಮತ್ತು ನಿಖಿತ ಬಂದಾರ. ಈಗ ರಾತ್ರಿ 11 ಆದ್ರೂ ಇಲ್ಲೇ ಆಡ್ಕೋತಿರ್ತಾರೆ ಒಂದೊಂದು ಟೈಮ್. ಮೊದ್ಲು ಭಾಳ ಬರ್ತಿದ್ರು, ಈಗ ನಿಖಿತಾಗ ಮತ್ತೊಬ್ರು ಫ್ರೆಂಡ್ಸ್ ಸಿಕ್ಕಾರಂತ. ಹೌದಿಲ್ಲ ನಿಖಿತಾ ನಿಂಗೆ ಮತ್ತೊಬ್ರು ಫ್ರೆಂಡ್ಸ್ ಸಿಕ್ಕಾರಲ್ಲ, ಮತ್ತೊಬ್ರು ಫ್ರೆಂಡ್ಸ್ ಸಿಗನ ನಮ್ಮ ಸ್ನೇಹನ್ ಬಿಟ್ಟು ಹೋತೀರ ಆಡಕ್ಕ? ಮತ್ತ ಚಿನ್ನೆ ತಲೆಗೆ ಏನು ಮಾಡ್ಕೊಂಡು ನಾನು ಬಿದ್ದಾನೇನು? ಅದು ತಲೆಗೆ ಯಾಕೆ ಹಚ್ಚನ? ಏನ ತಪ್ಪು ಹಚ್ಕೊಂಡನ? ನಾ ಮತ್ತೇನು ಮಾಡ್ಕೊಂಡಂದೇನ? ಬನ್ನಿ ಫ್ರೆಂಡ್ಸ್ ತೋರಿಸ್ತೀನಂತ. ಏ ಸ್ನೇಹ, 2 ಮಿನಿಟ್ ವಿಡಿಯೋ ಮಾಡ್ಬಾರವ? ಮೊದ್ಲೇ ಕೇಳಿ ನೋಡ್ರಿ ನಾ ಏನು ತಂದೇನಂತೇಳಿ ತೋರಿಸ್ತೀನಿ. ಈ ಡಬ್ಬ ಓಪನ್ ಕರ್. 10 ರೂಪಾಯಿ ಒಂದು ಟಿಕ್ಲಿ ಪ್ಯಾಕೆಟ್ ತಂದೇನಿ ಫ್ರೆಂಡ್ಸ. ಯಾವುದೊಂಥರ ಸಿಂಪಲೂ ಮತ್ತು ಗ್ರ್ಯಾಂಡೂ ಅಂತ ಅನಿಸಿತ್ತು ನನಗೆ. ಹಂಗಾಗಿ ಡ್ರೆಸ್ ಜೊತೆಗೂ ಬರ್ತೈತಿ, ಸೀರೆ ಜೊತೆಗೂ ಬರ್ತಾವ ಅಂತೇಳಿ ಟಿಕ್ಲಿ ತೊಗೊಂಡಿನಿ. ಮತ್ತು ಇವು ಒಂದು ಜೊತೆ ಕಿವೆನ್ ತೊಗೊಂಡಿನಿ. ಚಂದ ಕಾಣಿಸ್ತಾವ ಇವು, ಹಾಕೊಂಡ ಮ್ಯಾಗ ಮಸ್ತ್ ಅನಿಸ್ತಾವ.
ಈ ರೀತಿ ನನ್ನ ಬಲ್ಯಾಕ ಇದ್ದಿದ್ದಿಲ್ಲ, ಬರೀ ಬಂಗಾರನೇ ಅದೋ ಫ್ರೆಂಡ್ಸ್ ನನ್ನ ಬಲ್ಯಾಕ. ಬೆಂಟೆಕ್ಸ್ ಹಾಕೊಂಡೋದ್ನ ಭಾಳ ಅಂದ್ರೆ ಭಾಳ ಕಮ್ಮಿ ಹಾಕೊಂಡೋದನೆ ಇಲ್ಲ, ನಮ್ಮ ಮನೆಯವ್ರಿಗೆ ಜಾಸ್ತಿ ಇಷ್ಟ ಆಗಲ್ಲ ಅದು. ಈ ಫಂಕ್ಷನ್ ಟೈಮ್ದಾಗ ನಮ್ಮ ಫ್ಯಾಮಿಲಿ ಭಾಳ ದೊಡ್ಡದಲ್ಲ, ಒಂದಿಲ್ಲೊಂದು ಫಂಕ್ಷನ್ ಆಗ ಹತ್ತಿರ್ತಾವ. ಬಂಗಾರ ಕಿವೇನು ಎಲ್ಲರೂ ಇದ್ದೂ ಇಲ್ಲದ ಅವು ಬಾಕ್ಸ್ನಾಗ ಹಾಕಿಡಮ್ಮ. ಬಂಗಾರ ಕಿವೇನು ಇದ್ರೂ ಪನ್ನ ಅಷ್ಟು ಲುಕ್ ಕಮ್ಮಿ. ನೈಟ್ ಫಂಕ್ಷನ್ದೊಳಗೆ ಈಗ ಬರ್ತಡೆ ಅದು ಏನಾದರೂ ಇದ್ದಂಥ ಟೈಮ್ದಾಗ ಈಗೆಲ್ಲರೂ ಇವೇ ಹಾಕೋತಾರೆ ನೋಡಿರಿ. ನಾನು ಒಂದು ಸರಿ ತೊಗೊಂಡು ನೋಡಿದ್ರೆ ಆಯಿತು ಹೆಂಗೆ ಕಾಣಿಸ್ತೇಳಿ ತೊಗೊಂಡು ಬಂದಿನಿ. ಯಾವಾಗ ಹಾಕ್ಕೊಳೋದಾಗುತ್ತೋ ಗೊತ್ತಿಲ್ಲ, ಸೊ ಹಾಕ್ಕೊಂಡಾಗ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತೀನಿ ಹೆಂಗೆ ಕಾಣುತ್ತಂತೇಳಿ. ಇದೊಂದು ಬಾಕ್ಸ್ ಬಳಿ ತೊಗೊಂಡಿವಿ ನೋಡಿರಿ. ಈ ಬಳಿ ನನಗೆ ಭಾಳ ಇಷ್ಟ ಅದು, ಯಾಕಂದ್ರೆ ಬಾಕ್ಸ್ ಬಳಿ ನೀವು ಬೇರೆ ಕಡೆ ಬೇರೆ ಟೈಮ್ದಾಗ ತೊಗೊಂಡು ಹೋದ್ರೆ ಭಾಳ ಕಾಸ್ಟ್ಲಿನೇ ಬೀಳ್ತಾವ. ಅದಕ್ಕೋಸ್ಕರ ಎಲ್ಲ ಮಿಕ್ಸ್ ಮಾಡಿದ್ದಿಲ್ಲ ಸ್ನೇಹ. ಇದ್ರೊಳಗೆ ಎರಡು ಥರ ಅದಾವೆ ಫ್ರೆಂಡ್ಸ್ ಬಳಿ ಅಂದ್ರೆ, ಒಂದು ಡಬ್ಬೆಗೆ ಎಂಟು ಬಳಿ ಇದ್ದವು. ಹಂಗೆ ಅದಕ್ಕೆ ಒಂದು ಸಟ್ಟಿಗೆ ನೂರು ರೂಪಾಯಿ ಅಂತ. ಇವು ನಾಲ್ಕು ಒಂದು, ಇವು ನಾಲ್ಕು ಒಂದೇ. ಒಂದು ಬಾಕ್ಸಿಗೆ ನೂರು ರೂಪಾಯಿ ಅಂತ, ಅದ್ರಾಗ ಎಂಟು ಇರ್ತಿದ್ದು ಬಳಿ. ಅದಕ್ಕೋಸ್ಕರ ಇಲ್ಲಿ ನೋಡಿರಿ, ಇಲ್ಲಿ ಇವು ನಾಲ್ಕು ಅದ ನೋಡಿರಿ. ಇವು ನಾಲ್ಕು ಥರ ಅದಾವು, ಒಂದು ಥರ ಅದಾವು, ಮತ್ತು ಇವು ಒಂದು ಥರ ಅದ ನೋಡಿರಿ, ಬೇರೆ ಬೇರೆ ಅದಾವು. ಎರಡು ಬಾಕ್ಸ್ ತೊಗೊಂಡ್ವಿ, ನಿಮಗೆ ವ್ಯತ್ಯಾಸ ಕಾಣ್ತಿರ್ಬೋದು. ಎರಡು ಬಾಕ್ಸ್ ತೊಗೊಂಡ್ವಿ ನೋಡಿರಿ, ಇವು ನಾಲ್ಕು ಒಂಥರ, ಇವು ನಾಲ್ಕು ಒಂಥರ. ಒಂದೇ ಬಾಕ್ಸ್ನಾಗ ತೊಗೊಂಡ್ರೆ ಎಂಟು ಬರ್ತಾವ, ಅವು ಬೇಸರ ಹಾಕ್ತಾವ ಭಾಳ ದಿನ ಹಾಕ್ಕೊಂಡ್ರೆ ಅಂತೇಳಿ. ಎರಡು ಬಾಕ್ಸ್ ತೊಗೊಂಡ್ವಿ, ನಾಲ್ಕು ರೇಖಕ್ಕೆ ತೊಗೊಂಡು ನಾಲ್ಕು ನಾಲ್ಕು ತೊಗೊಂಡ್ವಿ. ಅಂದ್ರೆ ನೂರು ರೂಪಾಯಿದಾಗ ಎರಡು ಥರ ಬಳಿ ಬಂದಂಗೆ. ಅದು ಖಾಲಿ ಟೈಮ್ದಾಗ ಈ ಒಂದೇ ಸಟ್ಟಿಗೆನೆ ಹಿಂಗೆ 70, 80, 60 ಈ ರೀತಿ ಇರ್ತಾವ ರೊಕ್ಕ. ಚಲೋ ಅನಿಸಿದೆ ನನಗೆ, ಚೀಪ್ ಆ್ಯಂಡ್ ಬೆಸ್ಟ್ ಅಂತೇಳಿ. ನಾವು ಜಾಸ್ತಿ ಖರ್ಚು ಮಾಡೋದು ಈಗ ಕಮ್ಮಿ ಮಾಡೀನಿ ಫ್ರೆಂಡ್ಸ. ಮಾಡೋದನ್ನೇ ಇಲ್ಲ, ಹೊರಗೆ ಹೋಗೋದನ್ನು ಭಾಳ ಕಮ್ಮಿ ಇತ್ತೀಚೆಗೆ. ರೇಖಕ್ಕಂದು ಡ್ರೆಸ್ ತೋರಿಸ್ತೀನಿ, ವಿಡಿಯೋ ಭಾಳ ಲಾಂಗ್ ಆಗುತ್ತೇನೋ. ಇಡಿಸ್ನೇ ಜುಟ್ಟಾಗಿ ಬಂದೈತೆ ನೋಡ್ರಿ ನಮ್ಮ ನಿಕಿತಾಗ ಇವತ್ತು. ರೊಕ್ಕ ಹೆಚ್ಚು ಕಮ್ಮಿ ಒಂದೊಂದ್ ಸರಿ ವಿಚಾರ ಮಾಡಂಗಿಲ್ಲ, ತಗೊಂಡ್ ಬಿಡ್ತಾವ. ಅದ ಅರಬಿ ಕ್ವಾಲಿಟಿ ಅದು ಕಮ್ಮಿ ರೇಟ್ ಇರ್ಲಕ್ಕ ಹೆಚ್ಚು ರೇಟ್ ಇರ್ಲಕ್ಕ ಅರಬಿ ಕ್ವಾಲಿಟಿ ಮತ್ತೆ ಕಲರ್ ಕಾಂಬಿನೇಷನ್ ಅದೆಲ್ಲ ತಿಳಿಯಂಗಿಲ್ಲ. ಅದಕ್ಕ ಬಾರ ನೀನ ಅಂತಂದು ಹೋಗಿದೆ ನೋಡ್ರಿ. ಇದು ನಾನೇ ಚಾಯ್ಸ್ ಮಾಡಿದ್ದೆ. ಇದಕ್ಕೆ ಈ ರೀತಿ ಕ್ರೀಮ್ ಕಲರ್ ಪ್ಯಾಂಟ್ ಲೆಗಿನ್ಸ್ ತೊಗೋಬೇಕಾ, ಬೇಲೇನು ಹಾಕ್ಕೊಂಡಿಲ್ಲ ಅಂದ್ರೂ ನಡೀತೈತಿ. 3XL ಐತಿದು, ಅಂದ್ರೆ ಅಷ್ಟೊಂದೇನು ದೊಡ್ಡದಿಲ್ಲ. XL ಫ್ರೀ ಸೈಜ್ನು ಇರ್ತಾವ, ಸೊ ಹೆಸರಿಗೆ ಒಂದೊಂದ್ಸರಿ XL XXL ಇರ್ತಾವ. ಅದ್ರಾಗೂ ಸೈಜ್ ಹೆಚ್ಚು ಕಮ್ಮಿ ಇರ್ತಾವ ನೋಡ್ರಿ. ಇದು ಒಂದು ಟಾಪ್ ತೊಗೊಂಡು ಅರ್ಬಿ ಬಂದ್ರೆ ಇಷ್ಟು ಸ್ಮೂತ್ ಐತಿ ನೋಡ್ರಿ, ಭಾಳ ಸ್ಮೂತ್ ಐತಿ, ಕ್ವಾಲಿಟಿನೂ ಚಲೋ ಅದಾವ. ಈಗ ಹಬ್ಬದ ಸೀಸನ್ ಎಲ್ಲ ಹಾಂಗಾಗಿ ಒಂದು ಸ್ವಲ್ಪ ಕಮ್ಮಿ ರೇಟಿಗೆ ಹುಚ್ಚಿರ್ತಾವ. ಸೇಲ್ ಅಂತ ನಾವು ಸೇಲ್ದಾಗ ಹೋಗಿಲ್ಲ, ಹಿಂಗೆ ಫುಟ್ಪಾತ್ನಾಗ ಇರ್ತ ನೋಡ್ರಿ, ಅಲ್ಲಿ ತೊಗೊಂಡಿವಿ ನಾವು. ಇನ್ನೊಂದು ಇದು ನೋಡ್ರಿ, ಇದೊಂದು ಟಾಪ್ ಐತಿ, ಮಸ್ತ್ ಐತಿ. ಇದಕ್ಕೆ ಬ್ಲ್ಯಾಕ್ ಕಲರ್ ಲೆಗಿನ್ಸ್ ತೊಗೋಬೇಕಾ, ಮಸ್ತ್ ಕಾಣಿಸ್ತೈತಿ. ಇನ್ನೊಂದು ಏನು ಅಂತಂದ್ರೆ ಇದು ಹಿಗ್ಗದ ಐತಿ ನೋಡ್ರಿ, ನೀಟ್ ಕಾರ್ಡ. ಇದೇನೈತಿ ನೋಡ್ರಿ, ಚಾರ್ಜಿಂಗ್ ಆಗಿರ್ಬೋದ ಇಲ್ಲ ಫುಲ್ ಬಾಡಿದ್ರೊಳಗೂ ಇದು ಹಿಂಗೆ ಹಿಗ್ಗತೈತಿ. ಈ ರೀತಿ ಇಡ್ತೈತಿ. ಈ ನನಗೂ ತೊಗೋಬೇಕಂತಿದ್ದು ಈ ರೀತಿ ಒಂದು ಟಾಪ್. ಮೊನ್ನೆ ನೈಟಿ ಅದೆಲ್ಲ ತಂದೀವಿ, ಸೊ ರೊಕ್ಕನೂ ಜಾಸ್ತಿ ನನಗೆ ಇದು ತೊಗೊಳೋದು ಪ್ಲ್ಯಾನ್ ಇದ್ದಿದ್ದಿಲ್ಲ. ಆಕೆ ಜೋಡಿಗೆ ಬಾನನ ಹೋಗಿದ್ದೆ ನಾನು, ಸುಮ್ಮನೆ ಇರಂಗಿಲ್ಲ ಅಂತೇಳಿ ಒಂದು 200 ರೂಪಾಯಿ ಒಯ್ದಿದ್ದೆ. ಅದ್ರೊಳಗನೆ ಅಷ್ಟು ತೊಗೊಂಡು ಬಂದೆ ನೋಡಿ. ಮಸ್ತ್ ಅದಾವ ಒಲಿಗೆ ಹಾಕಕ್ಕೆಪಟ್ಟ. ಹೋಗ ಇವು ಎರಡು ಟಾಪಿಗ 200 ನೋಡ್ರಿ, ಇದಕ್ಕೆ 200, ಇದಕ್ಕೆ 200. ಇದೇ ಟಾಪನ್ನು ನಾವು ಒಂದು ಸ್ವಲ್ಪ ಶೋ ಪೀಸ್ ಇಟ್ಟಿರ್ತಾರೆ ನೋಡ್ರಿ, ಕಾಜಿನೊಳಗೆ ಅಂಗಡಿ ಇರ್ತಾವಲ್ಲ, ಈ ಕಾಜಿನ ಅಂಗಡಿ ಅದೆಲ್ಲ ಇರ್ತಾವ ನೋಡ್ರಿ. ಅಂಥ ಅಂಗಡಿಯಾದ್ರೂ ಹೋಗ್ತಾವ ಅಂದ್ರೆ ಇವು 400 ರಿಂದ 500 ತನ ಚಾರ್ಜ್ ಮಾಡ್ತಾರೆ ಇದೇ ಟಾಪಿಗೆ. ಫುಟ್ಪಾತ್ನಾಗೂ ತೊಗೊಳೋ ಅರ್ಬಿಗೆ ಮತ್ತು ಶೋರೂಮ್ದಾಗ ಹೋಗಿ ತೊಗೊಳೋ ಅರ್ಬಿಗೆ ಒಂದೊಂದು ಸರಿ ವ್ಯತ್ಯಾಸ ಏನೂ ಇರ್ಲಿಕ್ಕಂದ್ರೂ ಇದೇ ಅರ್ಬಿ 200 ರೂಪಾಯಿ ಕೊಟ್ಟು ತೊಗೊಂಡಿದ್ದು. ಏ ಚಿನ್ನು 200 ರೂಪಾಯಿ ಕೊಟ್ಟು ತೊಗೊಂಡಿದ್ದು ಇದೇ ಅರ್ಬಿ ಫುಟ್ಪಾತ್ನ ತೊಗೊಂಡಿದ್ದು. ಶೋರೂಮ್ದಾಗ ಹೋಗಿ ಪೀಸ್ ತೊಗೊಳೋಕೆ ಹೋದ್ರೆ ಸೇಮ್ ಇದೇ ಪೀಸನೇ ಇದೇ ಕ್ವಾಲಿಟಿನೇ
ಅದನ್ನ ಮುಗಿಸ್ಕೊಂಡಾದ್ರು ನೋಡ್ತೀನಿ ಇಲ್ಲ ಅದನ್ನ ಮೊದಲಿಂದ ನೋಡ್ಕೋತಾ ಬಂದಿರ್ತೀವಿ. ಈಗ ನಾವು ಸೀರಿಯಲ್ ಹೆಂಗ್ ನೋಡ್ತೀವಿ ಒಂದಿನ ನೋಡಿಲ್ಲ ಅಂದ್ರೆ ನಮ್ಗೆ ಅದು ಏನೋ ಕಳ್ಕೊಂಡ ಒಂಥರ ಫೀಲ್ ಆಗ್ತೈತೆ ನೋಡ್ರಿ. ಹಂಗ ಅವ್ರ ಬ್ಲಾಗ್ ಚಾನಲ್ನ ನಾನು ನೋಡ್ಲಿಕ್ಕಂತಂದ್ರೆ ನನಗೂ ಒಂದು ರೀತಿ ಅದೇ ಫೀಲ್ ಆಗ್ತೈತಿ. ಸೊ ನಮ್ಮ ವಿಡಿಯೋನು ನಿಮ್ಮೆಲ್ಲರಿಗೂ ತಲುಪಾಕತ್ತೈತಿ, ಎಲ್ಲರಿಗೂ ಇಷ್ಟ ಆಗಕತ್ತೈತೆ ಅಂತ ಅನ್ಕೋತೀನಿ. ರಾತ್ರಿಗೆ ನಮ್ಮ ಮನೆಯವರು ಇಲ್ಲಿಗ ಫ್ರೆಂಡ್ಸ್ ನಾವೇ ಇದೀವಿ ಮೂರು ಜನ. ಇವರು ಅದಾರ ಚಿನ್ನೋ ಮತ್ತು ನಿಖಿತಾ ಬಂದಾರ, ಅವ್ರು ಆಡ್ತಾರ. ಸೊ ಪಿಲ್ಲೂನು ಮಲ್ಕೊಂಡಾನ ಸ್ವಲ್ಪ ಅಲ್ಲೇ ಹೊರಗೆ ತಿಂದು ಬಂದಿದ್ದು ಶಿವಪುರಿ ಅದನ್ನು. ಮತ್ತು ಮಕ್ಕಳು ತಗೊಂಡು ಹೋಗಿ ಒಣ ಒಣ ಐಸ್ ಕ್ರೀಮ್ ಕುಟಕಲ್ಲ ಅವ್ನಿ ಕುಲ್ಪಿ, ಒಂದೊಂದು ಕುಲ್ಪಿ ತಿಂದ್ರ ಸ್ನೇಹ ಮತ್ತು ಪಿಲ್ಲು ಮತ್ತು ಅವರು ರೇಖಾಕನ್ ಮಕ್ಕಳದು ಮತ್ತು ಶಿವಪುರಿ ಅದೆಲ್ಲ ಸ್ವಲ್ಪ ತಿಂದಾರ. ಅವರು ಹೊರಗಡೆ ಕರ್ಕೊಂಡು ಹೋಗಿ ಮತ್ತು ಹಂಗೆ ಕರ್ಕೊಂಬಂದ್ರೆ ಅವ್ರಿಗೂ ಒಣ ಒಣ ಆಗ್ತೈತಿ ಬಾಯಿ. ಹಂಗಾಗಿ ಸುಮ್ಮನೆ ಕರ್ಕೊಂಡು ಹೋಗಿ ಹಂಗೆ ಯಾಕೆ ಬರ್ಬೇಕಂತೇಳಿ ತಿನ್ಸ್ಕೊಂಡು ಬಂದೀವಿ. ಈಗ ನೋಡಮ್ಮ ಏನಾದರೂ ಒಂದು ಸ್ವಲ್ಪ ಊಟ ಅಡುಗೆ ಮಾಡಿ ಊಟ ಮಾಡ್ತೀವಿ ಫ್ರೆಂಡ್ಸ. ನಾಳೆ ನಾನು ಮತ್ತೆ ಒಂದು ಬ್ಲಾಗ್ನೊಂದಿಗೆ ನಿಮ್ಗೆ ಉದ್ದೇಶ ಇರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.